सबको सलाम वालेकुम। मेरा नाम हुसैन पटेल है। एक चालक उद्दर्शन के हमारे शहर के ऑफिस ओपनिंग हो रही है। मैं भी एक चालक है और मैं चल रहा हूँ इनके साथ में। मेरे को चलने लगे मेरे को 5 से 6 महीना हो गया। मेरे को अच्छा लग रहा है, अभी भी अच्छा लगेगा। और जो जितने भी रहेंगे उनको भी हम साथ देंगे। और हमारे सर आए हैं, हमको सपोर्ट भी करेंगे। और उनके साथ में मेरे को रहते हुए भी मेरे को अच्छा लग रहा है और अच्छा लगेगा भी और अच्छा करेंगे भी सर। इसके लिए सर मैं सबको मैं सलाम बोलना चाहता हूँ। जय भवानी ऑटो कंसल्टेंट मत कलबुर्गी नूतन जिला चालकर संघद नूतन कचेरी समारंभ के मददे स्वागत कोरता। कलबुर्गी जिला चालकर संघ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೇಕು. ಇಲ್ಲಿ ಚಾಲಕರಿಗೆ ಸಮಸ್ಯೆ ಆದರೂ ಕೂಡ ಗುಲ್ಬರ್ಗ ಚಾಲಕರ ಸಂಘದ ಅಧ್ಯಕ್ಷರು ಅವರಿಗೆ ಅವರ ಚಾಲಕರ ಸಮಸ್ಯೆಗೆ ಸ್ಪಂದಿಸಿ ಹೋರಾಟ ಮಾಡಬೇಕು. ಅದೇ ರೀತಿಯಾಗಿ ನಾವು ಕೂಡ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಕೂಡ ಅವರಿಗೆ ನಾವು ಸ್ಪಂದನೆ ಕೊಡ್ತೀವಿ. ಅದೇ ರೀತಿಯಾಗಿ ಜೈ ಭವಾನಿ ಕನ್ಸಲ್ಟ್ ಅಂತ ಒಂದು ಕನ್ಸಲ್ಟ್ಸಿ ಅಂತ ಕಾರು ಮಾರಾಟ ಕೇಂದ್ರ ಮಾಡಿದ್ದಾರೆ. ಆ ಹಳೆ ವಾಹನಗಳನ್ನು ತಂದುಬಿಟ್ಟು ಇಲ್ಲಿ ಮಾರಾಟ ಮಾಡ್ತಾರೆ. ಅದಕ್ಕೂ ಕೂಡ ಶುಭವಾಗಲಿ ಎಂದು ಈ ಮೂಲಕ ನಾವು ಹೇಳ್ತೀವಿ. ನಮಸ್ಕಾರ. ಕಲಬುರಗಿ ಜಿಲ್ಲೆಯಲ್ಲಿ ಚಾಲಕರ ಸಂಘದ ನಾ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ಅಂತೇಳಿ ಮಾತಾಡೋದು. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನೂತನವಾಗಿ ನಾವು ಕಲಬುರಗಿ ಜಿಲ್ಲೆ ಚಾಲಕರ ಸಂಘದ ಘಟಕವನ್ನು ಓಪನ್ ಮಾಡಿದ್ದೀವಿ. ಹಾಗೂ ಜೈಭವಾನಿ ಆಟೋ ಕನ್ಸಲ್ಟೆನ್ಸಿ ಅಂತೇಳಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಮಾರೋದು ಇಬ್ಬರು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಇದೇ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಸಂಘಟನೆ ವತಿಯಿಂದ ಎಲ್ಲರನ್ನು ಸನ್ಮಾನ ಮಾಡಿದ್ವಿ. ನಮ್ಮ ಕಮಲಾಪುರ ಅರವಿಂದ್ ಕಮಲಾಪುರ ಸರ್ ಅವರು ಹಾಗೂ ಮತ್ತು ಉದಯಣ್ಣವರಿಗೆ ಇನ್ನೂ ಇತರರು ಬಂದಿದ್ದಾರೆ. ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಅವರ ಹೆಸರುಗಳು ಗೊತ್ತಿಲ್ಲ, ದಯಮಾಡಿ ಕ್ಷಮಿಸಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಎಸ್ಎಸ್ ಮಾಡಿಕೊಟ್ಟಿದ್ದಾರೆ. ಹಾಗೂ ನಾವು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಚಾಲಕ ಮಿತ್ರಗಳು ಒಂದು ಮನವಿ ಮಾಡಿಕೊಳ್ತೀನಿ ಏನಪ್ಪ ಅಂತಂದರೆ, ಇವತ್ತು ನಿಮಗೋಸ್ಕರ ನಾವು ಹಗಲಿರುಳು ದುಡಿಯೋದಕ್ಕಾಗಿ ನಾವು ಸಿದ್ಧವಾಗಿದೆ. 24 ಇಂಟು 7 ನಿಮಗೋಸ್ಕರ ನಾವು ಸರ್ವಿಸ್ ಕೊಡ್ತೀವಿ. ಯಾಕಂದರೆ ಯಾವುದೇ ಜಿಲ್ಲೆಗಳಲ್ಲಾಗಲಿ ತಾಲೂಕುಗಳಲ್ಲಾಗಲಿ ಕಲಬುರಗಿ ಜಿಲ್ಲೆಯಲ್ಲಿ ಲೋಕಲಲ್ಲಾಗಲಿ ಶಾಲಾ ಬಸ್ ವಾಹನಗಳಾಗಲಿ ಆಟೋ ಚಾಲಕರಾಗಲಿ ಮತ್ತು ಕಾರ್ ಚಾಲಕರುಗಳಾಗಲಿ ಯಾರಿಗೇ ಆಗಲಿ ನಿಮಗೆ ನಿಮಗೋಸ್ಕರ ನಾವು 24 ಇಂಟು 7 ಸರ್ವಿಸ್ ಕೊಡೋದಕ್ಕೆ ಸಿದ್ಧರಿದ್ದೀವಿ. ಕಾನೂನಿಗೆ ವಿರುದ್ಧವಾಗಿ ಯಾರು ನಡೆಯಲಾರದಂಗೆ ಕಾನೂನಿಗೆ ನಾವು ತಗ್ಗಿಸಿಕೊಂಡು ಕಾನೂನು ಜೊತೆಯಲ್ಲಿ ನಾವು ನಡೆಯೋಣ. ಚಾಲಕರಿಗೆ ಯಾವುದೇ ತೊಂದರೆಗಳಾದರೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ನಾವು ಉದ್ದೇಶದಿಂದ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು 2 ಮಾತು ನಂಬಿರ್ತೇನೆ.